ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಬಾಯಲ್ಲಿ ಹುಣ್ಣು ಮೌತ್ ಅಲ್ಸರ್ ಅಂತ ಸಾಮಾನ್ಯವಾಗಿ ನಾವು ಕರಿತೀವಿ ಅದೇನು ಅಂತ ಹೇಳಿದ್ರೆ ಕೆಲವೊಮ್ಮೆ ವಿಟಮಿನ್ಗಳ ಕೊರತೆಯಿಂದ ಕೆಲವೊಮ್ಮೆ ಮಲವಿಸರ್ಜನೆ ಸರಿಯಾಗಿ ಆಗದೆ ಮತ್ತು ಕೆಲವೊಮ್ಮೆ ಯಾವುದೋ ಕಾರಣದಿಂದ ಅಂತ ತಿಳಿಯದೆ ಮೌತ್ ಅಲ್ಸರ್ ಪದೇ ಪದೇ ಆಗ್ತಾ ಇರ್ತದೆ ಅಂಥ ಸಂದರ್ಭದಲ್ಲಿ ನೀವು ಔಷಧಿಗಳನ್ನು ಕೆಲವು ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವುದರ ಜೊತೆಗೆ ಈ ಒಂದು ಮನೆಮದ್ದನ್ನು ಪ್ರಯತ್ನ ಮಾಡಿ ಅದು ಯಾವುದು ಅಂತಂದರೆ ಪೇರಲೆ ಅಥವಾ ಸೀಬೆ ಕುಡಿಯ ಕಷಾಯ ಪೇರಲೆ ಅಥವಾ ಸೀಬೆಯ ಚಿಗುರೆಲೆಗಳನ್ನು ನೀವು ಕೊಯ್ದು ತರಬೇಕು ಒಂದು ನಾಲ್ಕರಿಂದ ಐದು ಚಿಗುರೆಲೆಗಳನ್ನು ಈ ಪೇರಲೆಯ ಅಥವಾ ಸೀಬೆಯ ಚಿಗುರೆಲೆಗಳನ್ನು ಕೊಯ್ದು ತಂದು ಶುಭ್ರವಾಗಿ ತೊಳೆದು ಅದನ್ನು ಏನು ಮಾಡಬೇಕು ಸ್ವಲ್ಪ ಜಜ್ಜಿ ಒಂದು ನೂರು ಎಮ್ ಎಲ್ ನೀರಿಗೆ ಹಾಕಿ ಕುದಿಸ್ಬೇಕು ಒಂದು ನೂರು ಎಮ್ ಎಲ್ ನೀರಿಗೆ ಹಾಕಿ ಆ ಜಜ್ಜಿದಂತಹ ಪೇರೆಲೆ ಚಿಗುರೆಲೆಗಳನ್ನು ಕುದಿಸ್ತಾ ಕುದಿಸ್ತಾ ಒಂದು ಐದು ನಿಮಿಷಗಳ ಕಾಲ ನೀವು ಅದನ್ನು ಕುದಿಸ್ಬೇಕು ಹೀಗೆ ಬಂದಂತಹ ಕಷಾಯವನ್ನು ನೀವು ಗಂಡೂಷಕ್ರಿಯೆಗೆ ಉಪಯೋಗಿಸ್ಬೇಕು ಗಂಡೂ ಕ್ರಿಯೆ ಅಂದರೆ ಹೇಗೆ ಆ ಕಷಾಯವನ್ನು ಬಾಯಿಯಲ್ಲಿ ಇಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನೀವು ಹಾಗೆ ಕೂರಬೇಕು ಯಾವ ಥರ ಅಂತ ಈ ಕಷಾಯವನ್ನು ತುಂಬಿ ಈ ರೀತಿಯಲ್ಲಿ ಇಟ್ಟು ಹತ್ತು ನಿಮಿಷಗಳ ಕಾಲ ಕೂರಬೇಕು ಈ ರೀತಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಮೂರು ಹೊತ್ತು ಮಾಡಿದಲ್ಲಿ ಆ ನೂರು ಎಮ್ ಎಲ್ ಕಷಾಯವನ್ನು ಮೂವತ್ತು ಮೂವತ್ತು ಮಿಲಿ ಲೀಟರ್ನಂತೆ ಮೂರು ಹೊತ್ತು ಮಾಡಿದಲ್ಲಿ ಒಂದೆರಡು ದಿನಗಳಲ್ಲೇ ಅಲ್ಸರ್ ಅಥವಾ ಬಾಯಿ ಹುಣ್ಣು ಸಂಪೂರ್ಣವಾಗಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಪೇರಲೆ ಎಲೆಗಳು ಬಾಯಿಯ ಶುದ್ಧೀಕರಣವನ್ನು ಕೂಡ ಮಾಡುವುದರಿಂದಾಗಿ ಬಾಯಿಯ ದುರ್ವಾಸನೆ ಇದ್ದರೂ ಕೂಡ ಅದಕ್ಕೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹೆಲ್ಪ್ ಆಗ್ತದೆ ಸೊ ಹಾಗಾಗಿ ಈ ಪೇರಲೆ ಕುಡಿ ಅಥವಾ ಪೇರಲೆ ಚಿಗುರಲೆಗಳ ಕಷಾಯವನ್ನು ನೀವು ಖಂಡಿತವಾಗಿ ಪ್ರಯತ್ನ ಮಾಡಿ ಅಲ್ಸರ್ನಿಂದ ದೂರವಾಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು